ಬಸವಣ್ಣನವರ ಅಕ್ಕ ನಾಗಮ್ಮ ಹೌದೇನ್ರಿ ಹೌದಲ್ರಿ ಬಸವಣ್ಣನವರ ಅಕ್ಕ ನಾಗಮ್ಮ ಕಲ್ಯಾಣ ಪಟ್ಟಣದಲ್ಲಿ ಹೋಗಿ ಹೊರತಿತ್ತು ಕಲ್ಯಾಣ ಪಟ್ಟಣ ಏನಂತ ಹೇಳಿ ಹೋಗಿ ಹೊರತಿತ್ತು ಏನಂತ ಹಾಸಿಗಿಲ್ಲದ ಬಸರಿ ಗಂಡ ಇಲ್ಲದ ಗರ್ಭಿಣಿ ಕಲ್ಯಾಣ ಮಂಟಪಕ್ಕೆ ಹೋಗಿ ಹೊರತಿತ್ತು ವ್ಯಾಸಪೀಠದ ಮ್ಯಾಗಿದ್ರು ಯಾರು ಅಲ್ಲಪ್ರಭು ಗುರುಗಳು ಬಸವಣ್ಣನವರಿಗೆ ಕರೆದರು ಹಾ ಹಾ ಬಸವಣ್ಣ ನಿನ್ನ ಅಕ್ಕ ನಾಗಮ್ಮ ಹಾಸಿಗಿಲ್ಲದ ಬಸರಿ ಗಂಡ ಇಲ್ಲದ ಬಸರಿ ಹಿಂಗ ಕಲ್ಯಾಣ ಪಟ್ಟಣಕ್ಕೂ ಹೊಡಿಲತ್ತವೆ ಕರಿ ಈಗಿಂದೀಗ ಅಕ್ಕ ನಾಗಮ್ಮನ ಕರಿ ಕೇಳೋನು ಅಂದ ಕೂಡಲೇ ಬಸವಣ್ಣ ಹೋಗಿ ಕರ್ಕೊಂಡ ಬಂದ ಅಕ್ಕ ನಾಗಮ್ಮಗ ಕಲ್ಯಾಣ ಮಂಟಪದಾಗ ಯಾರ ಮುಂದೆ ನಿಂದರ್ಸದ ಅಲ್ಲಪ್ರಭು ಗುರುವನ ಮುಂದೆ ಗುರುವಿನ ಮುಂದೆ ನಿಂತಳು ನಾಗಮ್ಮ ಕೇಳ್ರಿ ಗುರು ಹೇಳ್ರಿ ಗುರುವೇ ಏನದು ಕೇಳ್ರಿ ಅಂದ್ರು ಹೌದು ನಿನ್ನ ಗಂಡ ಯಾರು ನೀ ಹೆಂಗ ಬಸರಿ ಅದ ಎತ್ತ ಕೇಳದ ನನಗೆ ಕೇಳಬೇಡ ಅಂದಳಕ್ಕಿ ನನಗೆ ಕೇಳಬೇಡ ನನ್ನ ಗರ್ಭದೊಳಗಿದ್ದ ಖುಷಿಗೆ ಕೇಳಂದಳಕ್ಕಿ ಅದು ಹೇಳ್ತದ ಉತ್ತರ ನೋಡ್ರಿ ಆ ಕೇಳದ ಅಲ್ಲಪ್ರಭು ಗುರು ಹೌದು ಹೊಟ್ಟೆಯಾಗಿದ್ದ ಖುಷಿಗೆ ಹಾ ನಿನ್ನ ಹೆಸರು ಯಾರು ನೀ ಯಾರು ನೋಡ್ರಿ ಕೇಳದ ಹೌದು ಅವಾಗ ಬಂದು ಮಾತು ಹೇಳದವ ಯಾನಂತ ಇಲ್ಲಿ ನನ್ನ ಲಕ್ಷದ ಮೇಲೆ 96,000 ಗಣಂಗಳು 63 ಮಂದಿ ಪುರಾತನರು ಅವರವರ ಹೆಂಡು ಅವರ ಮುಂದೆ ಎಲ್ಲ ನನ್ನ ತಾಯಿಗೆ ಅವಮಾನಕ್ಕಾಗಿ ತಂದೀನಿ ಹೌದು ಹೌದಿಲ್ರಿ ಹೌದು ಅವಮಾನ ಆಯ್ತಿಲ್ರಿ ಇಲ್ಲಿ ಬಂದು ಕೇಳ್ತಾನ ಮತ್ತೆ ಅವಮಾನ ಆಗ್ಯಾದ ಅಂದ್ರೆ ಗಪ್ಪು ಕುಂಡಿರ್ಬೇಕಾಗಿತ್ತು ಹೊಟ್ಟೆನವ್ ಗಪ್ಪು ಕೊಡ್ತೀರಿ ಅವಮಾನ ಸಹಿಸಿಕೊಂಡು ಹೊಟ್ಟೆನವರು ಯಾಕನ್ಬೇಕಾಗ್ಯದ ಇದು ಅವಮಾನ ಆಯ್ತು ನಿನ್ನ ಗಂಡ ಯಾರು ನೀ ಎಲ್ಲಿ ಹೊಟ್ಟೆ ಆಗಿದಿ ನಿನ್ನ ನಿನ್ನ ಹೊಟ್ಟೆನ ಮಗನ ಹೆಸರು ಕೇಳ್ತಾನೆ ಹೌದು ಅವಮಾನ ಆಯ್ತು ನನಗೆ ಕೇಳಬೇಡ ಅಂದಳಕ್ಕಿ ನನ್ನ ಗರ್ಭದೊಳಗಿದ್ದು ಖುಷಿಗೆ ಹೌದು ಅದು ಹೇಳ್ತದ ನಿನಗ ಉತ್ತರ ಅವಾಗ ಕೇಳ್ತದ ಹೊಟ್ಟೆ ಅಂದ ಖುಷಿ ಕೇಳ್ತಾನವ ನಿನ್ನ ಹೆಸರೇನು ನೀ ಯಾರು ಹೌದು ನೋಡ್ರಿ ನನ್ನ ತಾಯಿ ನಾ ಗರ್ಭ ಆಗ್ಬೇಕಾದ್ರ ಲಕ್ಷದ ಮೇಲೆ 96,000 ಗಣಗಳೆಲ್ಲ ಊಟ ಮಾಡಿ ಸರಿ ಪತ್ರೊಳಿ ಬತ್ಸಲಕ್ಕೆ ಚೆಲ್ಲಿರು ಯಾರು ಬತ್ಸಲ ಭಾರ ಕಕ್ಕೈಲಿ ಬತ್ಸಲಕ್ಕೆ ಚೆಲ್ಲಿರು ನನ್ನ ತಾಯಿ ಹಿಂದೆ 5 ಹಂಟಿಳು ಮನೆ ಹಿಂದಿಂದು ಹೌದು ಆ ಮಾತ್ಮರ ಉಂಡುದು ಅನ್ನ ಪ್ರಸಾದ ಬತ್ಸಲದ ಕೈ ಹಾಕಿ ಒಂದ್ ಅನ್ನಿನ ಅಗಲ ತಿಂದಳ ನನ್ನ ತಾಯಿಗೆ ಗರ್ಭ ಆಗ್ಯದ ತಿಳಿದ ನನ್ನ ಹೆಸರ ನನ್ನ ಹೆಸರು ಚಿಕ್ಕ ಚೆನ್ನ ಬಸವಣ್ಣ ಕೇಳಿದ ಹಟ್ಟಿಯಾಗ ಕೂತು ಎಂದ ಹೇಳ್ತಾನವ ಹಾ ಅಪಮಾನ ಮಾಡೋದು ಬತ್ತಲ್ಲ ಅಪಮಾನ ಮಾಡಿದಿ ಮಗನ ಎಷ್ಟು ಲಕ್ಷದ ಮೇಲೆ 96,000 ಗಣಗಳು 63 ಮಂದಿ ಪುರಾತನ ಹಾ ಅಪ್ಪನ ಬಂದಿ ನೋಡ್ರಿ ಅವನು ಇಲ್ಲಿ ತಂದು ಕೆಸರಿಂದ ನನ್ನ ತಾಯಿಗೆ ಅವಮಾನ ಮಾಡಿದಿ ಹಾ ಇದು ನನ್ನ ಸೋದರ ಮಾವ ಬಸವಣ್ಣವರ ಹಚ್ಚಿ ಹಚ್ಚಿ ಇದು ಕಲ್ಯಾಣದ ಕಥಿಗರು ಕೇರಿ ಮಾಡಿ ಬಿಡಿಸ ಮಾಡಲಾರದೆ ಬಿಟ್ಟಂದ್ರ ನನ್ನ ಹೆಸರು ಚಿಕ್ಕ ಚೆನ್ನ ಬಸವಣ್ಣ ಅಲ್ಲ ಹೇಳ್ತೀವಿ ಹೇಳ್ತೀವಿ ತಾಯಿ ಹತ್ಯಾಗ ಶಾಪ ಮಾಡ್ದ ಯಾವಾಗ ಶ್ರೇಷ್ಠ ಆಯ್ತ್ರಿ ಮತ್ತ ತಾಯಿಗೆ ಅಪಮಾನ ಮಾಡುವುದರಿಂದ ಒಳಗ ಕುಚ್ಚ ಕಲ್ಯಾಣ ಕಟ್ಟಿಗರು ಕೇರಿ ಆಗಿತ್ತು ಅಂತ ಮತ್ತ ಅಂತ ಅಪಮಾನ ಆಗಿತ್ತು ತೋಳ ಸುಮ್ಕೊಂಡಿರಬೇಕಾಗಿತ್ತೆಲ್ಲ ಅದು ಶ್ರೇಷ್ಠ ಇತ್ತಂದ್ರೆ ಮುಂದಿಟ್ಟು ಗಾದ್ರೆ ಯಾಕ ಇಟ್ಟು ಯಾಕೆ ಮಾಡಿದ್ರು ಗದ್ದಲ ಮಾಡ್ಲಕ್ ಹತ್ತಿದ್ದಿಲ್ಲ ಯಾಕ ಜಗತ್ತದೊಳಗ ಮಾನ ಬೇಕಾಗ್ಯದ ಎಲ್ಲರಿಗೆ ಜಗತ್ತದೊಳಗ ಮಾನ ಬೇಕಾಗ್ಯದಪ್ಪ ಮಾನ ಹಿಂದೆ ಜಗತ್ತದೊಳಗ ಶ್ರೇಷ್ಠ ನಮಗೆ ನಿಮಗೆ ಇದು ಬೆಳಕು ಹೊಣ್ತದ ಮತ್ತೆ ಕತ್ತಲೆ ಆಗ್ತದ ಬೆಳಕಾಗ್ತದ ಎದುರಿನಿಂದ ಇದು ಮಾನದಿಂದ ಹೌದು ಅದಕ್ಕೆ ಇಂದಿನ ದಿವಸ ಒಳ್ಳೆ ಅನುಭವದ ಸೇವೆ ಇಲ್ಲಿವರೆಗೆ ನಡೆದ ಅದಕ್ಕ ಯಾವ ರೀತಿಯಿಂದ ನನ್ನ ಮಾಧುಲಿಂಗ ಯಾವ ರೀತಿಯಿಂದ 4 ಮಂದಿ ಸತ್ಯ ಧರ್ಮರು ಹೌದು ಅವರು ಗೌಡಿಗೆ ಸಂಬಂಧ ಮಾನ ಮಾನ ಸನ್ಮಾನ ಕಾಲಾಗೆ ನಡೀತಿದ್ದಿ ಮಾನದಿಂದ ಔದೂಷದ ಬೆಳೆ ಅನಿಸಿದ್ ನನಗೆ ಗೌಡಿ ಕೆತ್ತಾನೆ ಬೆಳೆ ಅನಿಸಿದ್ ನನಗೆ ಗೌಡಿ ಕೆತ್ತಾನೆ ಹೌದು ಅವಾಗ ಅವರು ಬಂಗಾರ ಜೀನ್ ಹಾಕಿ ಯಾವ ರೀತಿಯಿಂದ ಕಣ್ಣು ತೆರೆದ್ರೆ 12 ಹರದಾರಿ ಸುಡ್ತಿತ್ತು ಕುದುರಿ ಅಂತ ಶಕ್ತಿ ಉಳ್ಳ ಅವನು ಸತ್ತದ ಅಂತ ಉಗ್ರ ಅಂತ ಉಗ್ರ ಇತ್ತು ಅದಕ್ಕೆ ಹೌದು ಸಿದ್ಧ ಬೆಳೆಸಿದ್ದ ಬಂಗಾರ ಜೀನ ಹಾಕಿ ಕುದುರಿ ಮ್ಯಾಗ ಯಾವ ರೀತಿಯಿಂದ ಹೊಂಟಾರ ಹೆಂಗ್ ಹೋಗ್ತಾರ ಮಾನ ಯಾರಿಗೆ ಸಿಕ್ತು ಯಾರಿಗೆ ಸಿಕ್ತು ಅನಂತದೊಂದು 4